ಸ್ನೇಹಿತರೆ, ಇವತ್ತು ತಮಗೆ ಬೇಕು ಅಂತ ಅನ್ನಿಸಿದ ವಸ್ತುಗಳನ್ನು ಪಡೆಯೋದಕ್ಕೆ ಕೋಟಿ ಕೋಟಿಗಳನ್ನು ಸುರಿದ ಪ್ರಪಂಚದ ಕೆಲವು ಆಗರ್ಭ ಶ್ರೀಮಂತರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಕ್ಸ್ಪೆನ್ಸಿವ್ ಬುಕ್. ವಿಶ್ವದ ಎರಡನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಬಿಲ್ಗೇಟ್ಸ್ 1994 ಲಿಯಾನಾರ್ಡೋ ಡಾವಿಂಚಿ ಬರೆದ ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ 200 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. ಇದು ಪ್ರಪಂಚದ ಅತ್ಯಂತ ದುಬಾರಿ ಪುಸ್ತಕವಾಗಿದೆ. ಇದನ್ನು ಒಂದು ಹರಾಜಿನಲ್ಲಿ ಇವರು ಪಡ್ಕೋತಾರೆ. ಈ ಪುಸ್ತಕದಲ್ಲಿ ಡಾವಿಂಚಿ ಇನ್ವೆನ್ಷನ್ ಮತ್ತು ಡಿಸ್ಕವರಿ ಬಗ್ಗೆ ಬರೆದಿದ್ದಾರೆ. ಡಾವಿಂಚಿಯ ದೊಡ್ಡ ಅಭಿಮಾನಿಯಾಗಿದ್ದ ಬಿಲ್ಗೇಟ್ಸ್ ಹಣದ ಬಗ್ಗೆ ಯೋಚನೆ ಮಾಡದೆ ಈ ಪುಸ್ತಕವನ್ನು ಖರೀದಿ ಮಾಡಿದ್ದಾರೆ. ಜೋಸ್ಲಿನ್. ಅಮೆರಿಕ ಮೂಲದ ಈ ಮಹಿಳೆ ಮೊದಲು ನೋಡೋದಕ್ಕೆ ತುಂಬ ಸುಂದರವಾಗಿ ಇದ್ಲು. ತನ್ನ ಮುಖವನ್ನು ಬೆಕ್ಕಿನ ಹಾಗೆ ಮಾಡ್ಕೋಬೇಕು ಅಂತ ಅನೇಕ ಸರ್ಜರಿಗಳನ್ನು ಮಾಡಿಸ್ಕೋತಾಳೆ. ಈ ಸರ್ಜರಿಗಾಗಿ 30 ಕೋಟಿ ರೂಪಾಯಿಗಳನ್ನು ಈಕೆ ಖರ್ಚು ಮಾಡಿದ್ದಾಳೆ. ಇವಳನ್ನು ಕ್ಯಾಟ್ ವುಮೆನ್ ಅಂತ ಕರೆಯಲಾಗುತ್ತೆ. ಹೇರ್ ಕಟ್. ಬ್ರೂನಿಯ ಸುಲ್ತಾನ ಹಸನಲ್ ಬೋಲ್ಕಿಯ ತನ್ನ ಕೆಲವು ವಿಚಿತ್ರ ಹವ್ಯಾಸಗಳಿಂದ ಸಾಕಷ್ಟು ಪ್ರಸಿದ್ಧಿಯಾಗಿದ್ದಾನೆ. ಈ ಪೈಕಿ ತನ್ನ ಒಂದು ಹೇರ್ ಕಟ್ಗಾಗಿ ಲಂಡನ್ನ ಒಬ್ಬ ಕ್ಷೌರಿಕನಿಗೆ 14 ಲಕ್ಷ ರೂಪಾಯಿಗಳನ್ನು ನೀಡಿ ಬಹಳ ಸುದ್ದಿಯಾಗಿದ್ದ. ಈತ ಬೇಕಾಬಿಟ್ಟಿ ಹಣವನ್ನು ಖರ್ಚು ಮಾಡ್ತಾ ಇರೋದು ಇದೇ ಮೊದಲಲ್ಲ. ಸ್ಟಾರ್ ಆಫ್ ಇಂಡಿಯಾ ಅನ್ನುವ ಕಾರನ್ನು ಖರೀದಿ ಮಾಡೋದಕ್ಕೆ 105 ಕೋಟಿ ರೂಪಾಯಿಗಳನ್ನು ಈತ ಖರ್ಚು ಮಾಡಿದ್ದ. ಈ ಕಾರು ಮೊದಲು ರಾಜ್ಕೋಟ್ ಮಹಾರಾಜನ ಒಡೆತನದಲ್ಲಿ ಇತ್ತು. ಡೈಮಂಡ್ ಕಾರ್. ಸೌದಿ ಅರೇಬಿಯಾದ ರಾಜಕುಮಾರ ಅಲ್ವಾಲಿದ್ ಬಿನ್ ತಲಾಲ್ ತನ್ನ ಕಾರಿನ ಪ್ರತಿಯೊಂದು ಭಾಗದಲ್ಲೂ ಕೂಡ ವಜ್ರದ ಹರಳುಗಳನ್ನು ಹಾಕ್ಸೋದಕ್ಕೆ ಸುಮಾರು 360 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾನೆ. ಹಾಗಾಗಿ ಇದು ವಿಶ್ವದ ಅತ್ಯಂತ ದುಬಾರಿ ಕಾರುಗಳಲ್ಲಿ ಒಂದು. ಈ ಕಾರಿಂದ ಈತ ಹಣವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದಾನೆ. ಅದೇಗಂದರೆ ಈ ಕಾರನ್ನು ಯಾರಾದರೂ ಮುಟ್ಟಿ ನೋಡಬೇಕು ಅನ್ನೋ ಆಸೆ ಇದ್ದರೆ ಅಂಥವರು $1,000 ಕೊಟ್ಟು ಕಾರನ್ನು ಮುಟ್ಟಿ ನೋಡ್ಬೋದು. ಮುಕೇಶ್ ಅಂಬಾನಿ. ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಮುಂಬೈನಲ್ಲಿ 27 ಮಹಡಿಗಳ ಅಂಬಾನಿಯ ಬೃಹತ್ ಮನೆ ಹೊಂದಿದೆ. ಈ ಮನೆಗೆ ತಗುಲಿದ ವೆಚ್ಚವನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಇದಕ್ಕೆ ಬರೋಬ್ಬರಿ $2 ಬಿಲಿಯನ್ ಖರ್ಚಾಗಿದೆ. 600ಕ್ಕೂ ಹೆಚ್ಚು ಕೆಲಸಗಾರರು ಈ ಮನೆಯಲ್ಲಿ ಕೆಲಸಕ್ಕಾಗಿನೇ ಇದ್ದಾರೆ. ಇದನ್ನು ವಿಶ್ವದ ಎರಡನೇ ಅತ್ಯಂತ ದುಬಾರಿ ಮನೆ ಅಂತ ಹೇಳಲಾಗುತ್ತೆ. ಮೊದಲ ಸ್ಥಾನದಲ್ಲಿ ಇಂಗ್ಲೆಂಡಿನ ಬಂಕಿಂಗ್ ಪ್ಯಾಲೇಸ್ ಇದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಪ್ರಪಂಚದ ಕೆಲವು ಶ್ರೀಮಂತ ವ್ಯಕ್ತಿಗಳ ಜೀವನ ಶೈಲಿಯ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.